ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಅಪ್ಡೇಟ್ನ ನೋಡೋಣ. ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಓಕೆನಾ? ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟು, ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ನಿಮಗೆ ವಿಡಿಯೋ ಮತ್ತು ಥಂಬ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ರ್ಯಾಂಕಿಂಗ್ನ ಮತ್ತೆ ಹೇಗೇನು ಹೋಗಿ ಚೆಕ್ ಮಾಡಿ. ಯಾಕಪ್ಪ ಅಂತ ಅಂದರೆ, ನೀವು ಪಿ ಯು ಸಿ ಮಾರ್ಕ್ಸಲ್ಲಿ ನಿಮಗೆ ಕಮ್ಮಿ ಬಂದಿದ್ದರೆ, ನೀವು ರೀವ್ಯಾಲ್ಯೂಯೇಷನ್ಗೆ ಹಾಕಿದರೆ, ಆ ರೀವ್ಯಾಲ್ಯೂಯೇಷನ್ ರಿಸಲ್ಟು ಈಗ ಅನೌನ್ಸ್ ಆಗಿದೆ, ಓಕೆನಾ? ಈ ರೀವ್ಯಾಲ್ಯೂಯೇಷನ್ ರಿಸಲ್ಟು ಅನೌನ್ಸ್ ಆಗಿದೆ. ಅಲ್ಲಿ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗಿದ್ದರೆ ಈಗ ನಿಮಗೆ ರ್ಯಾಂಕಿಂಗ್ ಚೇಂಜ್ ಆಗಿರುತ್ತೆ, ಓಕೆನಾ? ನೀವು ಕೇಳ್ಬೋದು, ಬೇರೆ ಈಗಿರೋ ರ್ಯಾಂಕಿಂಗು ಬೇರೆಯವ್ರಿಗೆ ಇರುತ್ತಲ್ಲ, ರ್ಯಾಂಕಿಂಗ್ ಮತ್ತೆ ಚೇಂಜ್ ಆಗುತ್ತೋ ಅಂತ. ನೋ, ಇದರಿಂದ ಬೇರೆಯವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಎಕ್ಸಾಂಪಲ್, ನಿಮ್ಮ ರ್ಯಾಂಕಿಂಗು 100 ಇತ್ತು ಅಂತ ಅಂದ್ಕೊಳ್ಳಿ, ಓಕೆನಾ? ಈಗ ಅದು ನಿಮಗೆ 12 ಅಥವಾ 11 ಆಗಬೇಕು, 11 ಅಥವಾ 12 ರ್ಯಾಂಕಿಂಗ್ ಆಗಬೇಕು. ಈಗ 11 ಬೇರೆಯವ್ರಿಗಿರುತ್ತೆ, 12 ಬೇರೆಯವ್ರಿಗಿರುತ್ತೆ, ಇದ್ರ ಮಿಡಲಲ್ಲಿ ಬರಬೇಕು ನಿಮ್ಮದು. ಆವಾಗ ಏನು ಮಾಡ್ತಾರಪ್ಪ ಅಂದರೆ, ಅವರು 11 ಕೊಡಲ್ಲ, 12 ಕೊಡಲ್ಲ, 11.1 11.2 ಈ ಥರ ರ್ಯಾಂಕಿಂಗ್ ಅಲಾಟ್ ಮಾಡ್ತಾರೆ, ಓಕೆನಾ? 11 12 ಮತ್ತೆ ಬದಲಾಗಲ್ಲ ಅದು ರ್ಯಾಂಕಿಂಗು, ಓಕೆನಾ? ಅದ್ರ ಮಧ್ಯೆ ಕೊಡ್ತಾರೆ. ಈಗ ಬಂದಿರೋ ರ್ಯಾಂಕಿಂಗ್ ಯಾರಿಗೂ ಚೇಂಜಸ್ ಆಗಲ್ಲ. ನಿಮ್ಮ ರ್ಯಾಂಕಿಂಗ್ ಏನಾಗುತ್ತಪ್ಪ ಅಂದರೆ, ಅವ್ರ ರ್ಯಾಂಕಿಂಗಿಗೆ ಸೇರಿಸಿ 1 ಪಾಯಿಂಟ್ನ ಇನ್ಕ್ರೀಸ್ ಮಾಡ್ತಾರೆ ಅಥವಾ ಡಿಕ್ರೀಸ್ ಮಾಡಿ ಕೊಡ್ತಾರೆ, ಓಕೆನಾ? ಈ ಥರ ಕೊಡ್ತಾರೆ, ಈ ಥರ ಬರುತ್ತೆ. ನೀವು ಬೇರೆ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋಣ ಅಗತ್ಯ ಇಲ್ಲ. ಅವರಿಗೇನು ರ್ಯಾಂಕಿಂಗ್ ಚೇಂಜ್ ಆಗಲ್ಲ, ಅವ್ರ ರ್ಯಾಂಕಿಂಗ್ ಹೇಗಿರುತ್ತೋ ಆಗಿರುತ್ತೆ. ಈಗ ಮಾರ್ಕ್ಸ್ ಆ್ಯಡ್ ಆಗಿದ್ದರೆ, ಅವರಿಗೆ 12 ರ್ಯಾಂಕಿಂಗ್ ಬರೋ ಬದಲು 12 ಇರ್ತೀರ ನೀವು ಆಲ್ರೆಡಿ, ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ 12.1 ಅಂತ ಕೊಡ್ತಾರೆ, ಓಕೆನಾ? ಈಗ ಮಾರ್ಕ್ಸ್ ಜಾಸ್ತಿ ಆದವರಿಗೆ ಇಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ಥರನೇ ಕಂಟಿನ್ಯೂಸ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡೋಣ ಅಂತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.